हाय फ्रेंड्स, वेलकम बैक टू माय चैनल। इवत्तिन व्लॉग ना शुरू माड्ता इदीनि। व्लॉग शुरू माडक्के मुंचे ओंदु विषयन हेळबेकु, ओंदु पॉइंट ना एनंद्रे, ई वीडियो बंदु ओल्ड वीडियो, ಇದು ಹೊಸ ವಿಡಿಯೋ ಅಲ್ಲ, ಓಲ್ಡ್ ವಿಡಿಯೋ. ಆಲ್ಮೋಸ್ಟ್ 15 ಡೇಸ್ ಆಗ್ತಾ ಬಂತು ಈ ವಿಡಿಯೋ ಮಾಡಿ. ಯಾಕೆಂತಂದರೆ ಎಷ್ಟೋ ವ್ಯೂವರ್ಸು ಸ್ಕಿಪ್ ಮಾಡಿ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ, ಆದ್ದರಿಂದ ನಿಮಗೆ ಗೊತ್ತಾಗೋದಿಲ್ಲ, ಕಮೆಂಟ್ ಮಾಡಿಬಿಡ್ತೀರಾ ಇವಾಗಿನ ವಿಡಿಯೋ ಅಂತ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಿದ್ದಾಗೇನೆ ವಿಡಿಯೋನ ನಾನು ಈ ಪಾಯಿಂಟ್ನ ಹೇಳ್ಬಿಡ್ತಾ ಇದ್ದೀನಿ, ಸರಿನಾ? ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದೆ, ಕಲತ್ಕಿರಿಗೆ ಹೋಗಿದ್ವಿ. ಕಲತ್ಕಿರಿಗೆ ಆದ್ಮೇಲೆ ಹೋದ್ಮೇಲೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೆಸ್ ಮಾಡಿ ಅಂತ. ನೋಡಿ ಎಷ್ಟು ಗಲಾಟೆ ಮಾಡ್ತಾರೆ ಇವನು, ಬ್ಯಾಡ್ ಬಾಯ್ ಫ್ರೆಂಡ್ಸ್. ಅವರಿಗೆ ಡ್ರೈವ್ ಮಾಡಕ್ಕೆ ಬಿಡ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂಚೂ ಸ್ಮೈಲ್ ಕೊಡಿ ಫ್ರೆಂಡ್ಸ್. ನೀನೊಂದು ಪೆನ್ಕಿಸ್. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ? ಕೆಮ್ಮಣ್ ಗುಂಡಿಗೆ ಹೋಗ್ತಾ ಇದೀವಿ ನಾವಿವಾಗ. ಇವಾಗ ಕಲತ್ಕಿರಿನೆಲ್ಲ ಆಯ್ತು, ಕೆಮ್ಮಣ್ ಗುಂಡಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ನಿಮ್ಮನ್ನು ಕೆಮ್ಮಣ್ ಗುಂಡಿಗೆ ಕರ್ಕೊಂಡು ಹೋಗ್ತೀವಿ. ಸಮುದ್ರ ಇದೆ ಮತ್ತೆ ಇವಾಗ ನಿಹಾನು ಹಾಯ್ ಫ್ರೆಂಡ್ಸ್ ಮಾಡ್ತಾನೆ. ವೆಲ್ಕಮ್ ಬ್ಯಾಕ್ ಟು ಯಾರ್ ಚಾನಲ್? ಯಾವ ಚಾನಲ್ ಗೊತ್ತಿಲ್ಲ ಗೊತ್ತಿಲ್ಲ ಇದು ಯಾರ ಚಾನಲ್ ಅಂತ? ಮಾಮಿನಾ ಅವರು ರಿಷಿ ರಿಷಿ ರಿಷಿ. ಇಲ್ಲ, ನೀನು ಡೈವರ್ಟ್ ಮಾಡ್ಬೇಡ ಶಮ, ಇಲ್ಲಿ ಕೇಳು ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾವಿವ ತೋಟಕ್ಕೆ ಹೋಗ್ತಿದ್ದೀರಾ? ಅಲ್ಲ, ಕೆಮ್ಮಣ್ ಗುಂಡಿಗೆ ಹೋಗ್ತಾ ಇದೀವಿ ನಾವಿವಾಗ. ಸೊ ಬನ್ನಿ ಎಲ್ರು ಕೆಮ್ಮಣ್ ಗುಂಡಿನಲ್ಲಿ. ಸೀನ್ರಿ ಸಕ್ಕದಾಗಿದೆ, ಸೂಪರ್. ಅಪ್ಪ, ತಲೆನಲ್ಲಿ ಏನೇ ಸ್ಟ್ರೆಸ್ ಇದ್ರು ಫುಲ್ ರಿಲೀಫ್ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಕಲತ್ಕಿರಿಯಿಂದ 12 ಕಿಲೋಮೀಟರ್ ಅನ್ಸುತ್ತೆ, ಇವಾಗ 10 ಕಿಲೋಮೀಟರ್ ತೋರಿಸ್ತಾ ಇದೆ ಅಲ್ಲಿ ಕೆಮ್ಮಣ್ ಗುಂಡಿ. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಅಮ್ಮ ಅಂದ್ರೆ ನಮ್ಮ ತಾತ ಚೆನ್ನಮ್ಮ ಇದಾರಲ್ಲ, ಅವರು ಇದ್ದಿದ್ದು ಕೆಮ್ಮಣ್ ಗುಂಡಿನಲ್ಲೇನೆ. ನಮ್ಮಅಮ್ಮ ಅವ್ರು ಇದ್ದಿದ್ದು ಚಿಕ್ಕ ಹುಡುಗರ್ನಲ್ಲಿ, ಅಂದ್ರೆ ನಿಹಾನ್ ಇದ್ದಂಗೆ ಹುಟ್ಟಿ ಬೆಳೆದಿದ್ದೆಲ್ಲ ಕೆಮ್ಮಣ್ ಗುಂಡಿನೇನೆ. ಇವರ ತವರೂರು ಇದು ಕೆಮ್ಮಣ್ ಗುಂಡಿ. ನಮ್ ತಾತಾಗೆ ವಿಎಸ್ಎಲ್ ಅಲ್ಲಿ ವರ್ಕ್ ಮಾಡಕ್ಕೂ ಮುಂಚೆ ಅಳಸ್ನೇಣು ನಮ್ ತಾತ ವಿಎಸ್ಎಲ್ ನಲ್ಲೂ ವರ್ಕ್ ಮಾಡೋಕ್ಕೂ ಮುಂಚೆ ಅವಾಗ ಏನದು ಮೈನಿಂಗ್ಸ್ ಮಮ್ಮಿ ಮೈನಿಂಗ್ಸ್ ಅಂತ ಏನೋ ಇಲ್ಲಿ ನಡೀತಿತ್ತು, ಇಲ್ಲಿ ಮೈನಿಂಗ್ ಅಂತ ಕಾಂಟ್ರಾಕ್ಟರ್. ಆ ಕೆಲಸ ನಮ್ ತಾತ ಮಾಡ್ತಾ ಇದ್ರು ಇಲ್ಲಿ. ಆಮೇಲೆ ತಾತಂಗೆ ವಿಎಸ್ಎಲ್ ಗೆ ಟ್ರಾನ್ಸ್ಫರ್ ಆಗಿದ್ದು, ಆಮೇಲೆ ಅಲ್ಲಿಗೆ ಕೆಲ್ಸಕ್ಕೆ ಹೋಗಿದ್ದು ತಾತ. ಇವರೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಈ ಕಡೆ ಭಾಷಮ್ಮ, ಇವರೆಲ್ಲ ಹುಟ್ಟಿ ಬೆಳೆದಿದ್ದು ಆಟ ಆಡಿದ್ದು ಎಲ್ಲ ಗೊತ್ತು. ಅವಾಗ ರಾಜ್ಕುಮಾರ್ ಫಿಲಮ್ಗಳು ಅದೆಲ್ಲಾನು ಶೂಟಿಂಗ್ ನಡಿಬೇಕಾದ್ರೆ ಅವರೆಲ್ಲ ಹೋಗೋರಂತೆ. ಮತ್ತೆ ನಮ್ಮ ಮಾಮ ಮುಂದೆಗಡೆ ಕಾರ್ ಹೋಗ್ತಾ ಇದ್ರಲ್ಲ, ಅವ್ರು ಇವ್ರ ತಮ್ಮ ನಮ್ಮ ಅಮ್ಮನ ತಮ್ಮ ಅವರೂ ಅಷ್ಟೇ, ಎಲ್ಲ ಇಲ್ಲಿ ಹೊಸಿ ತರಲೆಗಳಂತೆ. ವಾಟರ್ ಫಾಲ್ ಎಸ್ಟೇಟ್, ವಾಟರ್ ಫಾಲ್ ಎಸ್ಟೇಟ್. ಸೊ ಈಗ ಏನ್ ಹೇಳ್ತಾ ಇದ್ದೆ, ಮತ್ತೆ ಹೋದೆ ನಿಹಾನ್ ಎಲ್ಲ ಮರ್ಸ್ಬಿಟ್ಟ ನನ್ನ. ಮಾವಿನಕಾಯಿ ತಿಂತಾ ಇದೀವಿ ಅಂತ ತೋರಿಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದಾರೆ. ಹಾಗೆ ಆದ್ರಿಂದ ಆದ್ರೆ ಮೊದ್ಲಿದ್ದಿದ್ದಕ್ಕೂ ಕೆಮ್ಮಣ್ ಗುಂಡಿ ಇವಾಗ ಇದ್ದಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲ ಮಮ್ಮಿ? ಮೊದ್ಲು ಹೇಗಿತ್ತು ಕೆಮ್ಮಣ್ ಗುಂಡಿ? ಮುಂಚೆ ತುಂಬಾ ಚೆನ್ನಾಗಿತ್ತು, ಎಲ್ಲ ಬಂಡಿ ಟ್ರೈನ್ ಬರೋದು, ಟ್ರೈನ್ ಕೆಮ್ಮಣ್ ಗುಂಡಿಯಿಂದ ಟ್ರೈನ್ ಬರೋದು. ಅವಾಗೆಲ್ಲ ಬಕಿಟ್ಟು ಹಿಂಗೆ ಇದೋಗೋದು, ಟ್ರೈನ್ಗಳು ಬರ್ತಿತ್ತು ವಿಎಸ್ಎಲ್ ಇಂದ ಕೆಮ್ಮಣ್ ಗುಂಡಿಗೆ ಟ್ರೈನ್ಗಳು ಬರ್ತಾ ಇದ್ದಿದ್ದು ಬಂಡಿಗುಡ್ಡಕ್ಕೆ ಹೋಗೋದು. ಹೌದು, ನಮ್ಮ ರಂಗನಹಳ್ಳಿ ಮನೆ ಮುಂದೆಗಡೆ ಇದೆಯಲ್ಲ, ಅಲ್ಲೂ ಕೂಡ ಟ್ರ್ಯಾಕ್ ಇತ್ತು ಮೊದಲು. ಇನ್ನು ಆ ಟ್ರ್ಯಾಕ್ ಇಂದ ಅಲ್ಲೇನೆ ಪೂಜಾ ಅದೆಲ್ಲ ಅದೇನೋ ಏನೇ ಅವಾಗಲ್ಲ ಟ್ರೈನಿಂಗ್ ಮಾಡ್ತಿದ್ರಲ್ಲ, ಅದನ್ನ ತುಂಬಿಸ್ಕೊಂಡು ಹಾಕಿ ಗೂಡ್ಸ್ ಕ್ಯಾರಿ ಮಾಡತಾ ಇತ್ತು, ಟ್ರೈನ್ ಬರ್ತಾ ಇತ್ತು. ಹೌದು, ಟ್ರ್ಯಾಕ್ ಇನ್ನು ಹಂಗೆ ಇದೆ ಅದೆಲ್ಲ, ಟ್ರ್ಯಾಕ್ ಎಲ್ಲ ಹಾಗೆ ಇದೆ. ಕೆಮ್ಮಣ್ಣು ಕೆಮ್ಮಣ್ಣು ಅಲ್ಲೆಲ್ಲ ಫುಲ್ ಈ ಕಬ್ಣ ಕಬ್ಣ ಚೂರ್ ಚೂರ್ ತರ ಕೆಮ್ಮಣ್ಣು ಕೆಮ್ಮಣ್ಣು ತರ ಇರೋದು ಎಲ್ಲ ಇರ್ತಾರ ಆತರ ಎಲ್ಲ ಇದೆ ಅಲ್ಲಿ. ಸೊ ಮನೆ ಮುಂದೆಗಡೆ ನಾವು ಚಿಕ್ಕವರಿದ್ದಾಗ ರಂಗನಹಳ್ಳಿಗೆ ಹೋದಾಗ ಅದೇ ಆಟಗಳು ನಮ್ದು ಅಲ್ಲಿ, ನಮ್ಗೆ ಇದೆಲ್ಲ ಏನು ಗೊತ್ತಿಲ್ಲ.
ಆದರೆ ಇವ್ರಿಗೆಲ್ಲ ಇಲ್ಲೆಲ್ಲ ಗೊತ್ತು ಪ್ರತಿಯೊಂದೂ. ಸೊ ಅದಕ್ಕೆ ಕಲ್ಲತ್ಗಿರಿಗೆ ಬಂದಾಗ ಕೆಮ್ಮಣ್ಗುಂಡಿ ಒಂದು ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಸೌಂದರ್ಯನ ಸವಿತಾ ಅದ್ರೆ ಎಷ್ಟು ಚೆನ್ನಾಗಿದೆ ಹೆಂಗಿದೆ ಗೊತ್ತಾ ಗ್ರೀನ್ರಿ. ಏನೇ ಸಮ್ಮರ್ ಇದ್ರೂ ಸಮ್ಮರ್ ಅಂತ ಫೀಲೇ ಆಗ್ತಾ ಇಲ್ಲ ಗೊತ್ತಾ, ಇಲ್ಲೆಲ್ಲ ತಣ್ಣಗಿದೆ ಗಾಳಿ. ಬನ್ನಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ, ನಮ್ಮ ಅಮ್ಮ ತವರೂರ್ಗೆ ಹೋಗೋಣ. ಪತಿ ಬರ್ತಿದ್ಯಾ? ಫ್ರೈಡ್ ರೈಸ್ ತಿಂದಿಲ್ಲ, ಅದಕ್ಕೆ ಬರ್ತಿ ಬರ್ತಿದ್ಯಾ? ಮಾಡಬಾರ್ದು ಜಾಣ, ಮಾಡಬಾರ್ದು. ನೀನು ತಿಂದಿಯಲ್ಲ ಜ್ಯೂಸ್ ಎಲ್ಲ ಕುಡ್ದಿಯಲ್ಲ ಅದಕ್ಕೆ ವಾಂತಿ ಬರ್ತೈತೆ ನೋಡು, ಹೆಂಗ್ ಮಾಡ್ತಾರೆ ವಾಂತಿ ಅಂತೆ. ಫ್ರೆಂಡ್ಸ್ ನೋಡಿ, ನಮ್ಮ ಫ್ಯಾಮಿಲಿ ಸೀಕ್ರೆಟ್ ಇದೇನೆ, ವಾಂತಿ ಬಂದಾಗ ವಾಮಿಟ್ ಮಾಡ್ಬೇಕಾದ್ರೆ ಇದ್ರೊಳಗಡೆ ಈ ಕವರ್ ಒಳಗಡೆ ಮಾಡೋದು. ಎಲ್ರು ಮಾಡ್ತಿದ್ಯ ಶಮ? ಸೊ ಇವಾಗ ವಾಮಿಟ್ ಬರೋರ್ಗೆ ಈ ರೀತಿ ಕವರ್ ಕೊಡೋದು, ಇವಾಗ ನಿಹಾನ್ ಬಾಯಿಗೆ ಹಿಂಗೆ ಕಟ್ಟೋದು ಅಲ್ಲ ಶಮಣ. ಸಾರಿ ಸಾರಿ, ಇಲ್ಲ ಇಲ್ಲ ದೊಡ್ಡದಿದೆ ಬರೋ, ಮಾಡಬಾರ್ದು. ಮೈಸೂರ್ಗೆ ಎಲ್ಲಿ ಹೋಗ್ತಿದ್ಯ ಶಮ್ಮ ನೀನು? ಹ್ಮ್, ಪಪ್ಪನ ಹತ್ರ. ಪಪ್ಪ ಟ್ರೈನ್ ಅಲ್ಲಿ ಕಾಯ್ತಾ ಇದೆ, ಕರ್ಕೊಂಡು ಹೋಗ್ಬೇಕಂತ ನೀನ? ಇಲ್ಲ ಮಾರಿ, ಸಮುದ್ರ ಆನ್ ಮಾಡಿದ್ದೀನಿ ನೋಡ್ರಿ. ಅವನ್ ನೋಡು, ತಡಿ 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 ತಡಿ.
ಫ್ರೆಂಡ್ಸ್ ಹೇಗಿದೆ ನೋಡಿ, ಕೆಮ್ಮಣ್ಗೊಂಡಿ ಕಳ್ದೋಗ್ತೀವಿ ನಿಜವಾಗ್ಲೂ. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತಲೆನೋವು ಸ್ಟಾರ್ಟ್ ಆಗಿತ್ತು. ಇಲ್ಲಿಗೆ ಬರ್ತಿದ್ದಂಗೆ ಇದನ್ನ ನೋಡ್ತಿದ್ದಂಗೆ ನನ್ನ ತಲೆನೋವೆಲ್ಲ ಕಮ್ಮಿ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಹಾ ನಮ್ಮೂರು ಚಂದದ ಊರು, ನಮ್ಮೂರು ಚಂದದ ಊರು, ಜೊತೆಗೆ ಅಂದದ ಊರು. ಸೂಪರ್. ಕೆಮ್ಮಣ್ಣು ಇರೋ ಗುಂಡಿಗೆ ಬಂದಿದೀವಿ, ಕೆಮ್ಮಣ್ಣು ಗುಂಡಿಗೆ. ಆಕ್ಚುಲಿ ಏನ್ ಗೊತ್ತಾ, ಬಿಟ್ಟಿಡಿಯೋಗೆ ಕಟ್ಟಲ್ಲ ರೆಟ್ಟೆ, ಎಷ್ಟು ಬ್ರೈಟ್ ಅಟ್ಯಾಕ್ ಅದಕ್ಕೆ ರೆಡ್ ಹಾಕೊಂಡ್ ಬಂದಿರೋದು, ಫುಲ್ ಬ್ರೈಟ್ ಆಗಿ ಕಾಣಿಸ್ತೀವಿ. ಏನ್ ಗೊತ್ತಾ ಸರ್, ಇದು ಹೂವಿನ ಗಿಡಗಳು, ಹೂವನ್ನೆಲ್ಲ ನಮ್ಮಮ್ಮಿ ಯಾವಾಗ ಬಂದು ತಗೊಂಡ್ಬರೋರು, ಗೊಂಚು ಗೊಂಚಿದ ಹೂವಗಳು ಫುಲ್ ಬಿಡೋದು. ಬಿಟ್ಟಿಡಿಯೋ ಮಾಡ, ಫೋಟೋ ತೆಗಿ ಚಿಕ್ ಮಾಡ, ಕಂಡ್ಬಿಡಕ. ಅದೆಲ್ಲ ಫುಲ್ ಗೊಂಚು ಗೊಂಚು ಹೂವಗಳು ಈ ತರ ಮಮ್ಮಿ ತಂದಿದ್ದು. ಎಷ್ಟು ಬಿಡುತ್ತೆ ಗೊತ್ತಾ, ಅದು ಆಕ್ಚುಲಿ ಅಯ್ಯೋ ನಮ್ಗೆ ಹಿಡಿತಾನೆ ಇಲ್ಲ ಅಲ್ಲಿ. ಎಡಕಲ್ಲು ಗುಡ್ಡದ ಮೇಲೆ ಗುರಿ ತೆಗಿರೋದಿಲ್ಲಿ ಸಾಕಂಗಿಲ್ಲ. ತುಂಬಾ ರಾಜ್ಕುಮಾರ್ ಫಿಲಂಗಳನ್ನೆಲ್ಲ ಇಲ್ಲೆಲ್ಲ ತೆಗ್ದಿದ್ದಾರೆ, ಮಾಡಿದ್ದಾರೆ ಮನೇನ ಆಲ್ಟ್ರೇಷನ್ ಮಾಡಿದ್ದಾರೆ. ಶಿಲ್ಪ ಯಾರು ಹಿಂಗ್ ನೋಡಕ್ಕೆ ಕೆಮ್ಮನ್ ಗುಡಿ ಇಲ್ಲ ಅವರೇ ಒಬ್ರು ಅಂತ ಇದ್ದಾರೆ, ಯಾರು ಅಂತ ಹಂಗೆ ಪರಿಚಯ ಮಾಡ್ಕೊಂಡು. ಎರಡು ಎಂಟ್ರೆನ್ಸ್ ಅಕ್ಕ ಆಗ್ತಾಳೆಲ್ಲ ನಿಲ್ಲಿಸಿ ಅವ ಚಾಲುಗೆ ಪಾಠ ಕೋಸ್ಬೇಕಾಗಿತ್ತಲ್ಲ. ಅವ್ರ ಆಗ್ಲಿ ಕೆಳಗಡೆ ಹೋಗಿದ್ದಾರೆ, ಒಂದು ಹಾಯ್ ಮಾಡಿ. ಹೆಂಗೋದ್ರಿ ಅದರಿಂದ ತಪ್ಪಿಸ್ಕೊಂಡು ಹೆಂಗ ಹೋಗ್ಬಿಡಿದಾರೆ. ಅದ್ ಈ ಸ್ಪ್ರೇ ಆಗ್ತಾ ಇತ್ತು, ಅಲ್ಲೊಂದ್ ಶಿವಲಿಂಗ ಇದೆ. ಆಕ್ಚುಲಿ ಚಾಂದಿನಿ ಗೆಸ್ಟ್ ಹೌಸ್ ಅಂತೆ. ಹೆಂಗೆ ಮನೆ ತಡಿ ತಡಿ ಹಾಕೊಂಡ್ ಮಾಡ್ತೀವಿ ಕುತ್ಕ. ಫ್ರೆಂಡ್ಸ್ ಇದು ಚಾಂದಿನಿ ಮನೆ ಅಂತೆ ಅಂತ ಅನ್ಕೊಂಬೇಡಿ, ಎಷ್ಟೊಂದು ಫಿಲಮ್ಗಳನ್ನೆಲ್ಲ ಇಲ್ಲೇ ಶೂಟ್ ಮಾಡ್ತಿದ್ವು. ರಾಜ್ಕುಮಾರ್ ಫಿಲಮ್ಗಳಾಗಿರ್ಬೋದು, ರಾಜ್ಕುಮಾರ್ ಸರ್ ತುಂಬ ಹಳೆ ಫಿಲಮ್ಗಳೆಲ್ಲ. ನಮ್ಮಮ್ಮ ಇಲ್ಲೆಲ್ಲ ಫಿಲಮ್ಗಳು ಮಾಡ್ಬೇಕಾದ್ರೆ ಇವರೆಲ್ಲ ಇಲ್ಲಿವ್ರೆ ಅಲ್ವಾ, ನಮ್ಮ ಎಲ್ಲರೂ
ಇಲ್ಲಿಗೆ ಬರ್ತಿದ್ರಂತೆ ಶೂಟಿಂಗ್ ನೋಡ್ಲಿಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದ್ರು. ಆಲ್ಟ್ರೇಷನ್ ಮಾಡಿದಾರೆ ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಇದಿರಲಿಲ್ಲ, ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಎತ್ತರ ಇದೆ ಅಲ್ಲ ಇದಾರೆ ಅಂಕಲ್ ನೋಡಲಿ ಸೋಮ್ ನೋಡಲಿ ನೆರಳಾಗಿದ್ರೆ ಇನ್ನು ಮಸ್ತಾಗಿರ್ತಿತ್ತು ಕಣ. ಫ್ರೆಂಡ್ಸ್ ಎಲ್ರಿಗೂ ದಾಹ ಆಗ್ಬಿಟ್ಟಿದೆ ಅಂತೆ, ನೀರು ನೋಡ್ತಾ ಇದ್ರೆ ಕುಡಿಬೇಕು ಅಂತ. ಏನ್ ಮಾಡ್ತಾ ಇದ್ರ, ಬಾಯಿಗೆ ಬರುತ್ತೆ ಅಂತನಾ? ಬರಲ್ಲ, ಪೂಜಾ ಕೈಯಲ್ಲಿ ಇಟ್ಕೊಳಕ್ ಹೋದ್ಲ. ಆಕ್ಚುಲಿ ಅದ್ ನೋಡಿ ಹೆಂಗ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ ನೀರು, ಅಲ್ಲಿ ಫುಲ್ ಎಲ್ಲಾ ಕಡೆನು ಸ್ಪ್ರೆಡ್ ಆಗ್ತಾ ಇದೆ ನೀರು. ಅಲ್ಲಿ ಎಲ್ರಿಗೂ ಆ ನೀರು ನೋಡ್ತಾ ಇದ್ರೆ ನೀರು ಕುಡಿಬೇಕು ಅನ್ನೋ ತರ ದಾಹ ಆಗ್ತಾ ಇದೆ ಅಂತೆ, ತಣ್ಣಗಿರ್ಬೇಕು ಅಂತ. ಮನೆ ಮಾತ್ರ ಸೂಪರ್. ಮತ್ತೆ ಇನ್ನೂ ಅಲ್ಲಿ ಮೇಲೆ ಹೋಗ್ಬೋದು ಅಂತ ಅನ್ಸುತ್ತೆ, ತುಂಬಾ ಬಿಸಿಲಿದೆ, ಅದಕ್ಕೋಸ್ಕರ ಮೇಲೆ ಒಂದ್ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ತಿದಂಗೆ ಹೋಗೋಣ ಅಂತ ಸುಮ್ಮನೆ ಇದೀವಿ. ಈ ಕಡೆ ನಿಮ್ಮ ಇಷ್ಟು ಕಣ್ಣಿಗೆ ಹೊಡೆಯೋದ್ರಿಂದ ಇಲ್ಲ ನಾಡಿ ಭಾನುವಾರ. ಇವರು ನಮ್ಮ ಸಬ್ಸ್ಕ್ರೈಬರ್ ಕಲ್ಲತ್ಗಿರಿ, ಲಾಸ್ಟ್ ವ್ಲಾಗ್ ಶೇರ್ ಮಾಡಿದ್ದೆ ಅಲ್ಲ, ಅಲ್ಲೂ ಕೂಡ ಆ ಹೋಟೆಲ್ನಲ್ಲಿ ನಾವು ಫ್ರೈಡ್ ರೈಸ್ ತಿನ್ಬೇಕಾದ್ರೆ ಸಿಕ್ಕಿದ್ರು, ಮತ್ತು ನಾವು ಕೆಮ್ಮಣ್ಗುಂಡಿಗೆ ಬಂದಾಗ ಅಲ್ಲೂ ಕೂಡ ಸಿಕ್ಕಿದ್ರು. ಸೊ ಇವಾಗ ಒಂದು ಸ್ವಲ್ಪ ಫ್ರೀಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಎಲ್ಲರೂ. ಇವರು ಕಡೂರಿನವ್ರಂತೆ, ನೇಟಿವ್ ಅಂತ ಬಂದರೆ ಬ್ಯಾಂಗ್ಳೂರಿನವರು, ನಾವು ಬ್ಯಾಂಗ್ಳೂರಿನವರೇ ಅಕ್ಕ ಅಂತ ಹೇಳ್ಕೊಂಡು, ಇವರೆಲ್ಲರೂ ನಾವೆಲ್ಲರೂ ವ್ಲಾಗ್ಸ್ ನೋಡ್ತೀವಿ, ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಕೊಂಡು ಮಾತಾಡ್ತಾ ನಿಂತ್ಕೊಂಡಿದ್ವಿ. ನಾನು ಇವ್ರ ಜೊತೆ ಹರಟೆ, ಇವ್ರು ಸಿಕ್ಕಿದ್ರು ಅಂತ ಇವ್ರ ಜೊತೆ ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ದೀನಿ. ಅಲ್ಲಿ ನಮ್ಮ ಫ್ಯಾಮಿಲಿ ನನಗೋಸ್ಕರ ವೆಯ್ಟ್ ಮಾಡಿ 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 ಲಾಸ್ಟಿಗೆ ನಡಿಯಮ್ಮ ಟೈಮ್ ಆಯಿತು, ವಾಪಸ್ ಹೋಗೋಣ ಮನೆಗೆ ಅಂತ ಹೇಳ್ಕೊಂಡು, ಏನಂತ ಅಮ್ಮ ಅಲ್ಲೋದಾಗ ಏನು ಮಾತಾಡ್ತಾ ಇದ್ದೆ ಇಷ್ಟೊತ್ತವರೆಗೂ ನೀನು ಅಂತ ಕೇಳ್ತಾಯಿದ್ರು. ಪಾಪ ಎಲ್ಲರೂ ಮಕ್ಕಳೆಲ್ಲ ಆಟ ಆಡಿದ್ದಾರೆ, ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತ ಅಂದ್ಕೊಂಡೆ. ಆದರೆ ಇವ್ರು ನೋಡಿದ್ರೆ ಅಪ್ಪ ನನಗೋಸ್ಕರ ನಾನು ಬಂದರೆ ಆ ಕಡೆ ಇನ್ನೂ ಸುತ್ತಾಡೋಣ ಅಂತ ಹೇಳ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ಹಿಂಗಾಯಿತು ಅವತ್ತು, ಒಟ್ಟಿನಲ್ಲಿ ಇವ್ರ ಜೊತೆನೂ ಮಾತಾಡಿ ತುಂಬಾ ಖುಷಿಯಾಯಿತು. ಫ್ರೆಂಡ್ಸ್ ಇವಾಗ ಬಿಸಿಲೆಲ್ಲ ಕಮ್ಮಿ ಆಗಿದೆ, ಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲರೂ ಆಟ ಆಡಿದ್ದಾಯಿತು, ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದು. ಇವಾಗ ಮತ್ತೆ ಅದೆಲ್ಲ ಫಾಲ್ಸ್ ಇದೆ ಅಂತೆ, ಅಲ್ಲಿ ಹೋಗೋಣ ಬನ್ನಿ ಅಂತ ಕರಿತಾ ಇದ್ದಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಕೊಂಡಿದ್ದು. ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ, ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಮೇಲತ್ತಲ್ವಾ ಮೇಲೆ, ಎಲ್ಲಿಗೆ ಮಾತಾಡ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ. ಏನು ಮಾತಾಡ್ತಾ ನಿನ್ಗಾಗೆ ಕಾಯ್ತಿದ್ವಿ. ಹೌದಾ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಿಹಾನು ಕೆಮಣ್ಣುಗುಂಡಿಗೆ ಬಾಯಿ ಹೇಳ್ತಾ ಇದೀವಿ. ಆಯ್ತು, ಎಲ್ಲ ರೌಂಡ್ ಹೊಡೆದಿದ್ದು ನಿಂತ್ಕೊಂಡು. ಇನ್ನೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು, ಆಗ್ಲೇ 5:30 ಟೈಮ್, 5:39. ಅಲ್ಲೊಂದ್ ಸ್ವಲ್ಪ ಕೆಳಗಡೆ ಫೋಟೋಸ್ ಎಲ್ಲ ತಕೊಂಡು ಆಮೇಲೆ ಮನೆ ಕಡೆ ಹೊರಡೋದು ಅಂತ. ಬ್ಯಾಟ್ರಿ ಬೇರೆ ಲೋ ಇದೆ ಮೊಬೈಲ್ದು, ಪುನಃ ಚಾರ್ಜರ್ ಹಿಂದೆಗಡೆ ಇದೆ ನೋಡಿಚಿನಿ. ಅರಿಶಿನ ಕಲರ್ ಬ್ಯಾಗಲ್ಲಿ ಕೇಬಲ್ ಇದೆ ಕೊಡು ಇಲ್ಲಿ. ಫ್ರೆಂಡ್ಸ್ ಇದು ಹೆಬ್ಬೆ ಫಾಲ್ಸಿಗೆ ಹೋಗ್ಬೇಕಂತಂದ್ರೆ ಈ ರೀತಿ ಈ ರೂಟಲ್ಲಿ ಹೋಗ್ಬೇಕು. ಇದಕ್ಕೆಲ್ಲ ಇಲ್ಲಿಂದನೇ ಜೀಪ್ ಫೆಸಿಲಿಟಿ ಇರುತ್ತೆ ಅಂತ ಅನ್ಕೊಳ್ತೀನಿ. ಫಾಲ್ಸ್ಗೆ ಹೋಗ್ಬೇಕಂತ ಹೇಳಿದ್ರೆ ಚೆನ್ನಾಗಿದೆ ವ್ಯೂ, ಅದನ್ನ ಯಾವಾಗಲೂ ಇನ್ನೊಂದ್ಸರಿ ಬಂದಾಗ ಹೋಗ್ಬೋದು ನೋಡಿ. ಕೆ ಆರ್ ಹಿಲ್ ಸ್ಟೇಷನ್ ಕೃಷ್ಣರಾಜೇಂದ್ರ ಗಿರಿಧಾಮ ಕೆಮ್ಮಣ್ಗುಂಡಿ. ಇಲ್ಲ ನಮ್ಮ ಗಾಡಿ ಎಲ್ಲ ಬಿಡಲ್ಲ, ಅಲ್ಲಿ ಕೇಳ್ತಾ ಇದ್ದಾರೆ
ನಮ್ ಗಾಡಿ ಎಲ್ಲ ಬಿಡ್ತಾರಲ್ವಾ ಅಲ್ಲಿ ಹೋಗಿರೋರು ನೋಡಿ ಅಬ್ಬಾ ಫಾಲ್ಸ್ಗೆ ಹೋಗಿರೋರೆಲ್ಲ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹೋಗಿದ್ದಾರೆ. ಕೇಳಪ್ಪ ಒಬ್ರಿಗೆ 500 ರೂಪಾಯಿ ಅಲ್ಲ ಜೀಪಲ್ಲಿ ಹೋಗ್ಬೇಕು ನಡ್ಕೊಂಡು ತುಂಬಾ ದೂರ ಅಂತೆ. ಒಬ್ರಿಗೆ 500 ರೂಪಾಯಿ ಹೋಗಿ ಬರೋದಕ್ಕೆ ಕೇಳ್ತಾ ಇದಾರೆ ನಮ್ಮ ಅಮ್ಮ ಎಷ್ಟಾಗತ್ತೆ ಏನತ್ತ ಅಂತ. ಇಂಪು ಗಾಳಿ ಇವಾಗ ಇನ್ ರೋಡ್ ಚೆನ್ನಾಗಿದೆ ಇಲ್ಲಿಂದ ರೋಡ್ ಚೆನ್ನಾಗಿದೆ. ಮುಂದೆ ಮುಂದೆ ನಡೆವ ಎಂದು ಸೊ ಓಕೆ ಫ್ರೆಂಡ್ಸ್, ಇವಾಗ ಒಂದಷ್ಟು ಫೋಟೋಸ್ ತಕ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ಇಲ್ಲಿ ಇಳಿದಿದ್ದೀವಿ. ಯಾಕೆಂತಂದ್ರೆ ಇಲ್ಲಿ ಗ್ರೀನ್ರಿ ಸೂಪರ್ ಆಗಿದೆ ನೋಡಿ, ಮಸ್ತ್ ಇದೆ. ಒಂದಷ್ಟು ಫೋಟೋಸ್ ತಕ್ಕೊಳ್ಳಮ್ಮ ಅಂತ ಏನಂತೆ ಚಾಂದಿ? ಇದೇ ಇದೆ ಪೂಜಾ, ಇದೇ ಇದೆ ಪೂಜನ್ದು ಫೋಟೋಜೆನಿಕ್ ಫೇಸ್ ಇದೆ. ಲಿಪ್ಸ್ಟಿಕ್ ಹೋಗೇ ಇಲ್ಲ. ಯಾವ್ದಿದು ಶುಗರ್ ಯಾರ್ದು ಹೋಗಿಲ್ಲ. ಚಾಂದಿ ನಿಮ್ ಹತ್ರ ಎಲ್ಲ ತಿನ್ಕೊಂಡ್ಬಿಟ್ಟಿದ್ದಾಳೆ. ಹೊರಟು ಹೋಗಿದ್ಯಾ? ಓಕೆ. ಓಕೆ ಫ್ರೆಂಡ್ಸ್, ಆಯ್ತು. ಇವ್ರದೆಲ್ಲ ಮುಗಿತಲ್ಲ, ಇನ್ನು ರೀಲ್ಸ್ ಅದು ಇದು ಅಂತ ಒಂದಷ್ಟು ಮಾಡ್ಕೊಂಡು ಮುಗಿತಲ್ಲ ನೋಡಿ. ಅವ್ರಿಬ್ರದ್ದು ಬರ್ರೆ ಹೊರಡೋಣ, 6:30 ಆಗ್ಲೇ. ಇವ್ರದ್ದು ಇವ್ರದೇ ಹಾವಳಿ ಆಟಗಳು ನೋಡಿ ಹಂಗಾಗಿದೆ. ಅಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದಾರೆ ಅವರು. ಕೇಳಿಸ್ಕೊಳ್ಳಿ ಹೆಂಗಾಗ್ತಾ ಇದಾರೆ. ಮ್ಯೂಸಿಕ್ ಬೇರೆ, ಹಿಂಗೆ ಹಾಕ್ತೀನಿ, ಹಿಂಗೆ ಹಾಕ್ತೀನಿ, ಡನ್. ಓಕೆ, ಸೆನ್ಸಾರ್ ಕಟ್. ನೋ 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 ಎಡಿಟ್ ಇದರಲ್ಲಿ. ಏನ್ ಮಾಡಿ, ಏನ್ ಮಾಡಿ? ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ. ಸುಸ್ತಾಯ್ತಂತೆ, ಇಷ್ಟೊತ್ತಾದ್ರೂ ಹೊರಡ್ತಾ ಇಲ್ಲ, ಅರ್ಧ ಗಂಟೆ ಸುಸ್ತಾಯ್ತು. ಶಿಲ್ಪಂಗ್ ಇನ್ನು ಮುಗಿತಾ ಇಲ್ಲ, ಸುಸ್ತಾಗಿಲ್ಲ ಅವಳಿಗೆ. ಇವತ್ತೆಲ್ಲ ಸುಸ್ತಾಗಲ್ಲ, ನಮ್ಗೆಲ್ಲರಿಗೂ ಸುಸ್ತಾಗಿದೆ. ನಮ್ ಹುಡುಗ ಮಾತ್ರ ಅಲ್ಲಿ ನೋಡಿ, ಅವಂದೇ ಲೋಕದಲ್ಲಿ ಮುಳುಗೋಗಿದ್ದಾನೆ. ಅವಳು ಅವಳ ಲೋಕದಲ್ಲಿ ಮುಳುಗೋಗಿದ್ದಾಳೆ. ಶಿಲ್ಪ ಸಾಕು ಬಾ, ಶಿಲ್ಪ ನಿಹಾನ್ ನೀನ್ ಇಲ್ಲ ಇದ್ಬಿಡಪ್ಪ, ಬಾಯ್ ನಿಹಾನ್. ಸರಿ, ಕೈಯಲ್ಲಿ ಇಟ್ಕೊಂಡಿರೋದು ಏನಪ್ಪ ಅದು ನಿಹಾನ್? ಇರು, ಏನದು ನಿಹಾನ್ ಕೈಯಲ್ಲಿ ಇಟ್ಕೊಂಡಿದ್ದು ಏನದು? ಏನದು ದೊಣ್ಣೆನಾ? ಸರಿ ನಡ್ರಿ ಹೋಗೋಣ. ಇದು ನಾನು, ಇದು ನಮ್ ಫ್ಯಾಮಿಲಿ, ನಾವೆಲ್ಲರೂ ಬಂದಿದ್ದೀವಿ. ಸೊ ಓಕೆ ಫ್ರೆಂಡ್ಸ್, ಫೈನಲಿ ಮನೆಗೆ ರೀಚ್ ಆದ್ವಿ. ಫುಲ್ ಹ್ಯಾಪಿ, ಮಸ್ತಿ ಮಾಡಿದ್ವಿ ಇವತ್ತಂತೂ, ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ಎಲ್ಲರನ್ನೂ ಹೊರಗಡೆ ಟ್ರಿಪ್ ಅಂತ ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಇವತ್ತಿನ ವ್ಲಾಗ್ನ ಅಂತ ಅನ್ಕೊಳ್ತೀನಿ. ಎರಡು ವ್ಲಾಗಾಗಿ ಮಾಡಿದ್ದೀನಿ, ಯಾಕೆಂದರೆ ತುಂಬ ಲಾಂಗ್ ಆಗಿದೆ, ಆದ್ರಿಂದ ಎರಡು ವ್ಲಾಗಾಗಿ ಮಾಡಿದೆ. ಸೊ ನಿಮಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಟಯರ್ಡ್ ಆಗಿದ್ದೀವಿ, ಸುತ್ತಿ 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 ಫುಲ್ಲು ಟಯರ್ಡ್ ಆಗಿದೆ, ಅದಕ್ಕೋಸ್ಕರ ರೆಸ್ಟ್ ಮಾಡಬೇಕು. ಗೊತ್ತಲ್ಲ,
ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಅಲ್ಲಲ್ಲೇ ಬಿಟ್ಟು ಬಂದಿದ್ದೀವಿ. ಅಮ್ಮ ಇವಾಗ ಬಂದು ಅಮ್ಮ ಕಾರಲ್ಲೇ ಬಂದರು. ಆಮೇಲೆ ಅಲ್ಲಿ ಹಂಗಂಗೆ ಚೇಂಜ್ ಹಾಕ್ಕೊಂಡು ಹಾಕ್ಕೊಂಡು ಫಸ್ಟ್ ಅಮ್ಮ ಬಂದರು, ಇವಾಗ ನಾವು ಬಂದ್ವಿ. ಎಲ್ಲರನ್ನು ಬಿಟ್ಟು ಆಮೇಲೆ ಹಿಂಗೆ ಬಂದಿದ್ದು. ಆದ್ದರಿಂದ ಓಕೆ, ಒಬ್ಬ ಸುಸ್ತು ಅನ್ನೋದಕ್ಕಿಂತ ಮಸ್ತಿ ಅನ್ನೋದೇ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದಷ್ಟು ಫೋಟೋಸ್ ಎಲ್ಲ ಇದ್ದಾವೆ, ಅದೆಲ್ಲನೂ ಶೇರ್ ಮಾಡ್ತೀನಿ. ಒಳ್ಳೊಳ್ಳೆ ಪಿಕ್ಚರ್ ಅಂದರೆ ಫೋಟೋಸ್ಗಳನ್ನ ತೆಗ್ದಿದ್ದೀನಲ್ಲ, ನನಗೆ ಇಷ್ಟ ಆಗಿರೋಂಥ ಫೋಟೋಸ್ ನಿಮಗೂ ಇಷ್ಟ ಆಗ್ಬೋದು ಅಂತ ಆ ಫೋಟೋಸ್ಗಳನ್ನೂ ಹಾಕ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.